ಟರ್ಮ್ ಇನ್ಸೂರೆನ್ಸ್ ಒನ್ ಆಫ್ ದ ಬೆಸ್ಟ್ ಇನ್ಸೂರೆನ್ಸ್. ಇನ್ಸೂರೆನ್ಸ್ ಅಲ್ಲೇನೆ ಪ್ಯೂರ್ ಇನ್ಸೂರೆನ್ಸ್ ಅಂದ್ರೆ ಅದು ಟರ್ಮ್ ಇನ್ಸೂರೆನ್ಸ್. ಕೇವಲ ನೀವು 600 ರೂಪಾಯಿ ಪೇ ಮಾಡಿದ್ರೆ ನಮಗೆ 1 ಕೋಟಿ ರೂಪಾಯಿ ಇನ್ಸೂರೆನ್ಸ್ ಸಿಗುತ್ತೆ. ಟರ್ಮ್ ಇನ್ಸೂರೆನ್ಸ್ ಅಂತ ಕೇಳ್ತಾ ಇರ್ತೀರಿ ಎಲ್ಲ ಕಡೆ. ಹಾಗಿದ್ರೆ ಟರ್ಮ್ ಇನ್ಸೂರೆನ್ಸ್ ಅಂದ್ರೆ ಏನು? ಈ ಹೆಸರೇ ಹೇಳ್ದಂಗೆ ಇದು ಒಂದು ಟರ್ಮ್. ಟರ್ಮ್ ಅಂದ್ರೆ ಈಗ ನೀವೇನಾದ್ರೂ ತಿಂಗಳ 500 ರೂಪಾಯಿ 600 ರೂಪಾಯಿ ಕಟ್ತಾ ಇದ್ದೀರಾ, ನಿಮ್ಗೆ ಒಂದು 50 ಲಕ್ಷ ಅಥವಾ 1 ಕೋಟಿ ರೂಪಾಯಿ ಕವರ್ ಇದೆ. ಇದನ್ನ ನೀವು ಎಲ್ಲಿವರೆಗೂ ಕಟ್ತಿರ್ತೀರೋ ಅಲ್ಲಿವರೆಗೂ ನಮ್ಮ ಲೈಫಿಗೆ ಕವರ್ ಇರುತ್ತೆ. ನೀವು ಯಾವಾಗ ಸ್ಟಾಪ್ ಮಾಡ್ತೀರೋ ಅವಾಗ ನಿಮ್ಮ ಕವರ್ ನಿಂತೋಗ್ಬಿಡುತ್ತೆ. ಈಗ ನೀವೇನಾದ್ರೂ ಈ ತಿಂಗಳು ಕಟ್ಟಕ್ಕೆ ಸ್ಟಾಪ್ ಮಾಡಿದ ತಕ್ಷಣ ನಾಳೆಯಿಂದ ನನಗೆ ಏನಾದರೂ ಕೂಡ ನನಗೆ ಬೆನಿಫಿಟ್ ಸಿಗಲ್ಲ. ಅದಕ್ಕೆ ಇದನ್ನ ಟರ್ಮ್ ಇನ್ಶೂರೆನ್ಸ್ ಅಂತಾರೆ. ನೀವೇನಾದರೂ 60 ವರ್ಷದವರೆಗೂ ತಗೊಂಡು ಮುಂದಿನ ವರ್ಷನೇ ಸ್ಟಾಪ್ ಮಾಡ್ತೀರಂದ್ರೆ ನೀವು ಸ್ಟಾಪ್ ಮಾಡ್ಬೋದು. ಅದ್ರ ಮುಂದಿನ ವರ್ಷ ಸ್ಟಾಪ್ ಮಾಡ್ತೀರಂದ್ರೆ ಸ್ಟಾಪ್ ಮಾಡ್ಬೋದು. ಆದರೆ ಬೆನಿಫಿಟ್ ಕಳ್ಕೊಂತೀರಾ. ಬೆನಿಫಿಟ್ ಏನು? ಈಗ ನನಗೆ ಏನಾದರೂ ಆದರೆ ನನ್ನನ್ನು ಯಾರು ನಂಬ್ಕೊಂಡಿರ್ತಾರಲ್ಲ ಅವರಿಗೆ ದುಡ್ಡು ಹೋಗುತ್ತೆ. ಅದು ಅದನ್ನೇ ಟರ್ಮ್ ಇನ್ಶೂರೆನ್ಸ್ ಅಂತ ಕರೀತಾರೆ. ಹಾಗಿದ್ರೆ ಈ ಟರ್ಮ್ ಇನ್ಶೂರೆನ್ಸ್ನ ಯಾರ್ಯಾರು ಮಾಡಿಸ್ಬೇಕು? ಯಾರ್ಯಾರು ಅಂದರೆ ಯಾರಿಗೆ ಡಿಪೆಂಡಬಲ್ ಇದ್ದಾರೆ, ಹೆಂಡತಿ ಇದ್ದಾರೆ, ಮಕ್ಕಳಿರ್ತಾರೆ. ಯಾಕಂದರೆ ಟರ್ಮ್ ಒಂದು ಇನ್ಶೂರೆನ್ಸ್ ಅನ್ನೋದು ಏನಕ್ಕೆ ಮಾಡಿಸ್ತಾರೆ ಅಂದರೆ, ಈಗ ನಾನು ಮನೆಯಲ್ಲಿ ಒಬ್ಬ ಅರ್ನಿಂಗ್ ವ್ಯಕ್ತಿ, ನಾನೀಗ ದುಡಿತಾ ಇದ್ದೀನಿ, ಈಗ ನನ್ನನ್ನು ನಂಬ್ಕೊಂಡು ನಮ್ಮ ಫ್ಯಾಮಿಲಿ ಇದೆ, ಈಗ ಕಂಪ್ಲೀಟ್ಲಿ ಅವ್ರು ನನ್ನನ್ನೇ ನಂಬ್ಕೊಂಡಿದ್ದಾರೆ. ಈಗ ಅಕಸ್ಮಾತ್ ನನಗೆ ಏನಾದರೂ ಆಯಿತು ಅಂದರೆ ನಾಳೆ ಅವ್ರನ್ನ ಯಾರು ನೋಡ್ಕೊಂತಾರೆ? ನಾವೆಲ್ಲರೂ ಕಷ್ಟಪಟ್ಟು ದುಡಿಯೋದೇ ಫ್ಯಾಮಿಲಿಗೋಸ್ಕರ ಅಲ್ವಾ? ಜಸ್ಟ್ ನಾನು ಬದುಕಂಗಿದ್ರೆ ಜಸ್ಟ್ ಒಂದು 10,000 15,000 ದುಡ್ದು ಯಾವ್ದಾನು ಪಿಜಿಯಲ್ಲಿದ್ದರೂ ಬದುಕ್ಬಿಡ್ಬೋದು. ಎಲ್ಲರೂ ಯಾಕೆ ತಲೆ ಕೆಡಿಸ್ಕೊಳೋದು ಅಂದರೆ ಫ್ಯಾಮಿಲಿಗೋಸ್ಕರ. ನಾನು ಡ್ರೀಮ್ ಕಟ್ಕೊಂಡು ಬದುಕ್ತಾ ಇರ್ತೀನಿ, ಈಗ ನನಗೇನಾದರೂ ಆದ ತಕ್ಷಣ ನನ್ನ ಫ್ಯಾಮಿಲಿಗೆ ಬೀದಿಗೆ ಬರಬಾರ್ದು, ನನ್ನ ಫ್ಯಾಮಿಲಿ ಏನೂ ಆಗಬಾರ್ದು ಅನ್ನೋರು ಟರ್ಮ್ ಇನ್ಶೂರೆನ್ಸ್ನ ಪರ್ಚೇಸ್ ಮಾಡಬೇಕು. ಆಮೇಲೆ ನಿಮ್ಮ ಹತ್ರ ಲೋನ್ ಇರುತ್ತೆ, ಹೋಮ್ ಲೋನ್ ಇರ್ಬೋದು, ಕಾರ್ ಲೋನ್ ಇರ್ಬೋದು. ಹೋಮ್ ಲೋನೇ ಜಾಸ್ತಿ ಹೈಯೆಸ್ಟ್ ಅಮೌಂಟಲ್ಲಿ ಇರುತ್ತೆ, 50 ಲಕ್ಷದಿಂದ 1 ಕೋಟಿ ರೂಪಾಯಿವರೆಗೂ ಇರುತ್ತೆ. ಈಗ ನಾನು ಮನೆ ತಗೊಂಡಿದ್ದೀನಿ, ಮನೇನ ಖುಷಿಯಿಂದ ತಗೊಂಡಿದ್ದೀನಿ, ಲೋನ್ ಮಾಡಿಸಿ ತಗೊಂಡಿದ್ದೀನಿ, ಈಗ ಮನೆಗೆ EMI ಕಟ್ತಿರೋ ದಾನೆ. ಈಗ ನಾಳೆ ನನಗೆ ಏನಾದರೂ ಆಗೋಯ್ತು ಅಂದ್ಕೊಳ್ಳಿ, ಈಗ ನಾಳೆ ನನಗೆ ಏನಾದರೂ ಆದ ತಕ್ಷಣ EMI ಕಟ್ಟೋದು ಯಾರು? EMI ಕಟ್ಟೋಕ್ಕಾಗಲ್ಲ ಅಂತ ಮನೆಯನ್ನೆಲ್ಲ ತೆಗೆದು ಹೊರಗಾಕಿ ಬ್ಯಾಂಕು ಮನೇನ ಸೆಲ್ ಮಾಡಿ ದುಡ್ಡು ವಾಪಸ್ ತಗೊಂಡ್ಬಿಡುತ್ತೆ. ಈಗ ನೀವು ಕಷ್ಟಪಟ್ಟು ಬಿಲ್ಡ್ ಮಾಡಿರೋ ಮನೆ, ಈ ನೆಕ್ಸ್ಟು ತಲೆಮಾರು ಉಳ್ಕೊಳ್ಳೋ ಅಂತ ಮನೆ ನಾನು ಉಳಿಸ್ಕೊಬೇಕಂದ್ರೆ ನಮ್ಮ ಹತ್ರ ಒಂದು ಟರ್ಮ್ ಇನ್ಶೂರೆನ್ಸ್ ಇದ್ರೆ, ಈಗ ನನಗೇನಾದರೂ ಆದರೆ ಇಮಿಡಿಯೇಟ್ಲಿ ನನಗೇನಾದರೂ ಆಕ್ಸಿಡೆಂಟ್ ಆಯಿತು, ಏನೋ ಆಯಿತು ಅಂದರೂ ಕೂಡ ಆ ಟರ್ಮ್ ಇನ್ಶೂರೆನ್ಸ್ ಕಂಪ್ನಿ ಏನು ಮಾಡುತ್ತೆ, ನಿಮ್ಮ ಮನೆಯವ್ರಿಗೆ ಆ ದುಡ್ಡು ಕೊಡುತ್ತೆ. ಆ ದುಡ್ಡನ್ನ ನಿಮ್ಮ ಮನೆಯವರು ಲೋನ್ ಕಟ್ಟಿ ಮನೇನ ಫ್ರೀ ಮಾಡ್ಕೊಂಬಿಡ್ಬೋದು. ಅವ್ರಿಗೆ ಯಾವುದೇ ಥರ ತಲೆನೋವು ಇಲ್ದಂಗೆ, EMI ಇಲ್ದಂಗೆ ಆ ಮನೆಯಲ್ಲಿ ಅವ್ರು ಆರಾಮಾಗಿ ಬದುಕ್ಬೋದು. ಇದಕ್ಕೋಸ್ಕರನೂ ಟರ್ಮ್ ಇನ್ಶೂರೆನ್ಸ್ ಬೇಕಾಗುತ್ತೆ. ಹಾಗಿದ್ರೆ ಈ ಟರ್ಮ್ ಇನ್ಶೂರೆನ್ಸ್ ಹೆಂಗೆ ಸಿಗುತ್ತೆ? ಈ ಟರ್ಮ್ ಇನ್ಶೂರೆನ್ಸ್ ಸಿಗೋದು ಕೇವಲ ನಾನು ಡೆತ್ ಆದಾಗ ಮಾತ್ರ. ಈಗ ನಾನು ಪಾಲಿಸಿ ಹೋಲ್ಡರು, ಈಗ ನನಗೇನಾದರೂ ಆಯಿತು ಅಂದರೆ ನನ್ನ ನಾಮಿನಿಗೆ ಆ ದುಡ್ಡು ಸಿಗುತ್ತೆ. ಅದು ನ್ಯಾಚುರಲ್ ಡೆತ್ ಆಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಒಂದು ವರ್ಷ ಈಗ ನೀವೇನಾದ್ರು ಟರ್ಮ್ ಇನ್ಶೂರೆನ್ಸ್ ಬೈ ಮಾಡಿ ನೆಕ್ಸ್ಟು ಇವತ್ತೇನಾದರೂ January 1 ಬೈ ಮಾಡಿದ್ದೀರಾ, ನೆಕ್ಸ್ಟ್ February ಸೂಸೈಡ್ ಮಾಡಿಕೊಂಡ್ರು ಕೂಡ ಟರ್ಮ್ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಮೊದಲನೇ ಒಂದು ವರ್ಷದಲ್ಲಿ ಕ್ಲೈಮ್ ಆಗಲ್ಲ. ಅದೇ ಥರ ನೀವು ಆ್ಯಡ್ ಆನ್ ಮಾಡ್ಕೊಬೋದು. ಇದರಲ್ಲಿ ನನಗೆ ಪರ್ಮನೆಂಟ್ ಡಿಸಬಿಲಿಟಿ ಆಯಿತು, ಡಿಸಬಿಲಿಟಿ ಅಂದರೆ ನನಗೆ ಓಡಾಡೋಕ್ಕೆ ಆಗ್ತಾ ಇಲ್ಲ, ಈಗ ಇದ್ದಕ್ಕಿದ್ದಂಗೆ 2 ಕೈ ಕಟ್ಟಾಯಿತು, ಇಲ್ಲ ಈಗ ಏನಾದರೂ ನನಗೆ ಬೆಡ್ ರಿಡನ್ ಆಯಿತು, ಈಗ ನಾನು ಮಂಚ ಬಿಟ್ಟು ಎದಳಕ್ಕೆ ಆಗ್ತಿಲ್ಲ, ಅಂಥ ಟೈಮಲ್ಲಿ ಕೂಡ ನೀವು ಕ್ಲೈಮ್ ಮಾಡ್ಕೊಬೋದು. ಬಟ್ ಪರ್ಚೇಸ್ ಮಾಡೋಕ್ಕೂ ಮುಂಚೆ ಆ್ಯಡ್ ಆನ್ ಮಾಡಬೇಕು. ಬೈ ಡಿಫಾಲ್ಟ್ ಎಲ್ಲ ಟರ್ಮ್ ಇನ್ಶೂರೆನ್ಸಲ್ಲೂ ಬರಲ್ಲ. ಬೈ ಡಿಫಾಲ್ಟ್ ಬಂದ್ಬಿಟ್ಟು ಈಗ ಮುಂಚೆ ಏನೇನು ನಡೆದ್ನಲ್ಲ, ನ್ಯಾಚುರಲ್ ಡೆತ್ತಿಂದ ಬರುತ್ತೆ, ಆಕ್ಸಿಡೆಂಟ್ ಆದರೂ ಬರುತ್ತೆ, ಒಂದು ವರ್ಷ ಬಿಟ್ಬಿಟ್ಟು ಸೂಸೈಡ್ ಆದರೂ ಬರುತ್ತೆ, ಕಾಯಿಲೆ ಬಿದ್ದು ಸಾವಾದರೂ ಬರುತ್ತೆ, ಪ್ರತಿಯೊಂದಕ್ಕೂ ಬರುತ್ತೆ. ಇಷ್ಟೆಲ್ಲದರಲ್ಲಿ ಏನಾದರೂ ಆದರೂ ಕೂಡ ನಮ್ಮ ನಾಮಿನಿಗೆ ಆ ದುಡ್ಡು ಹೋಗುತ್ತೆ. ಟರ್ಮ್ ಇನ್ಶೂರೆನ್ಸಲ್ಲಿ 3 ಥರ ಪ್ಲಾನ್ ಬರುತ್ತೆ. ಒಂದು ರೆಗ್ಯುಲರ್ ಪ್ಲಾನು, ಎರಡನೇದು ರಿಟರ್ನ್ ಆಫ್ ಪ್ರೀಮಿಯಂ ಪ್ಲಾನ್, ಮೂರನೇದು 100% ಆಫ್ ಪ್ರೀಮಿಯಂ ಅಟ್ ನೋ ಕಾಸ್ಟ್. ರೆಗ್ಯುಲರ್ ಪ್ಲಾನ್ ಅಂದರೆ ಈಗ ಪಾಲಿಸಿ ಹೋಲ್ಡರ್ಗೆ ಏನೋ ಒಂದಾಗಿ ತೀರ್ಕೊಂತಾರೆ, ಅವ್ರು ತೀರ್ಕೊಂಡ ತಕ್ಷಣ ನೀವೇನು ಟರ್ಮ್ ಇನ್ಶೂರೆನ್ಸ್ ತಗೊಂಡಿರ್ತೀರಲ್ಲ, 50 ಲಕ್ಷ 1 ಕೋಟಿ 2 ಕೋಟಿ ಏನು ತಗೊಂಡಿರ್ತೀರಲ್ಲ, ಆ ದುಡ್ಡು ನಿಮ್ಮ ನಾಮಿನಿಗೆ ಹೋಗುತ್ತೆ. ಅಕಸ್ಮಾತ್ ಏನಾದರೂ ಆಗಲಿಲ್ಲದ್ರೆ ಆ ದುಡ್ಡು ಏನು ವಾಪಸ್ಸೇ ಬರಲ್ಲ. ಈಗ ನೀವೇನಾದರೂ 500 ರೂಪಾಯಿ ತಿಂಗಳ ತಿಂಗಳ ಕಟ್ಕೊಂಡು ಹೋಗ್ತಿದ್ದೀರಾ, ವರ್ಷ 6,000 ರೂಪಾಯಿ ಅನ್ಕೊಳ್ಳಿ, ಈಗ ಏನಾದರೂ ಆದರೆ ಮಾತ್ರ ಆ ದುಡ್ಡು ನಿಮ್ಮ ನಾಮಿನಿಗೆ ಹೋಗುತ್ತೆ, ಇಲ್ಲಾಂದರೆ ಈ ದುಡ್ಡು ವಾಪಸ್ ಬರಲ್ಲ. ಎರಡನೇದು ರಿಟರ್ನ್ ಆಫ್ ಪ್ರೀಮಿಯಂ ಟರ್ಮ್ ಪ್ಲಾನ್. ಅಂದರೆ ಈ ಹೆಸರೇ ಹೇಳ್ದಂಗೆ ನೀವೇನೇನು ಕಟ್ಟಿರ್ತೀರಲ್ಲ ಪ್ರೀಮಿಯಮ್ಮು, ಆ ದುಡ್ಡು ಅಷ್ಟು ವಾಪಸ್ ಬರುತ್ತೆ. ಯಾವಾಗ ಅಂಟಿನಲ್ಲೆಸ್ ನೀವು ಆ ಟರ್ಮ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ, 50 ವರ್ಷ 60 ವರ್ಷ ಅದು ಕಂಪ್ಲೀಟ್ ಆದಾಗ ನೀವೇನೇನು ಕಟ್ಟಿರ್ತೀರ ದುಡ್ಡು ಅದಷ್ಟು ವಾಪಸ್ ಬರುತ್ತೆ. ಇದು ಯಾರಿಗೆ ಚೆನ್ನಾಗಂದರೆ, ಯಾರು ತುಂಬ ಜನ ಹೇಳ್ತಾರೆ ನಾನು ಕಟ್ಟಿರ್ತೀನಿ ನನಗೇನು ಪ್ರಯೋಜನ, ದುಡ್ಡೆಲ್ಲ ಅವರೇ ಇಟ್ಕೊತಾರೆ ನನಗೇನು ವಾಪಸ್ ಬರಲ್ಲ ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಈ ಪ್ಲಾನ್ ಚೆನ್ನಾಗೆ. ನೀವು ಕಟ್ತಿರೋ ದುಡ್ಡು ವಾಪಸ್ ಬಂದು ಜೊತೆಗೆ ಟರ್ಮ್ ಪ್ಲಾನು ಬೇಕು ಅಂದರೆ ಈ ಪ್ಲಾನ್ ಚೆನ್ನಾಗಿರುತ್ತೆ. ಆದರೆ ಈ ಪ್ಲಾನಲ್ಲಿ ಹೆಂಗೆ ಗೊತ್ತಾ, ಈ ಪ್ಲಾನಲ್ಲಿ ನೀವು ನಾರ್ಮಲ್ ಪ್ಯೂರ್ ರೆಗ್ಯುಲರ್ ಪ್ಲಾನಲ್ಲಿ 500 ರೂಪಾಯಿ ಇದ್ದರೆ, 50 ಲಕ್ಷಕ್ಕೆ ಇಲ್ಲ 1 ಕೋಟಿಗೆ 500 ರೂಪಾಯಿ ಇದ್ದರೆ ಇದರಲ್ಲಿ ಡಬಲ್ ಇರುತ್ತೆ. ಅದರಲ್ಲಿ 500 ರೂಪಾಯಿ ಇದ್ದರೆ ಇದರಲ್ಲಿ 1,000 ರೂಪಾಯಿ ಇರುತ್ತೆ. ಆದರೆ ಈ 1,000 ರೂಪಾಯಿ ಏನೇನು ಕಟ್ಕೊಂಡು ಹೋಗ್ತಿದ್ದೀರಲ್ಲ ತಿಂಗಳ ತಿಂಗಳ, ಅಂದರೆ 1,000 ರೂಪಾಯಿ ನೀವು ಕಟ್ತಿದ್ದೀರಾ ಒಂದು ವರ್ಷಕ್ಕೆ, 12,000 ಆಯಿತಾ, 12,000 ನೀವು 60 ವರ್ಷ ಏನು ಕಟ್ಟಿದ್ದೀರಲ್ಲ ಆ ದುಡ್ಡು ಕೂಡ ವಾಪಸ್ ಬರುತ್ತೆ, ಅದ್ರ ಜೊತೆಗೆ ಟರ್ಮ್ ಪ್ಲಾನು ಸಿಗುತ್ತೆ. ಮೂರನೇದು ಬಂದು 100% ರಿಟರ್ನ್ ಆಫ್ ಪ್ರೀಮಿಯಂ ಅಟ್ ನೋ ಕಾಸ್ಟ್.
ಅಂದ್ರೆ ಇದು ಕೂಡ ಸೇಮ್ ಲಾಸ್ಟ್ ಅಲ್ಲಿ ಹೇಳದ್ನಲ್ಲ ಅದೇ ತರನೇ. ಆದ್ರೆ ಇದರಲ್ಲಿ ಏನಂದ್ರೆ ನೀವು ಒಂದು ಸರ್ಟನ್ ಪೀರಿಯಡ್ ವರ್ಗೂ ನೀವು ಇದನ್ನ ಕಟ್ಟಿಬಿಟ್ಟು ಎಕ್ಸಿಟ್ ಆಗ್ಬಿಡ್ಬೋದು. ಅಂದ್ರೆ ನಿಮ್ಗೆ ಅನ್ಸುತ್ತೆ ಈಗ ನೀವೇನ್ ಮಾಡಿದೀರಾ, ಈಗ ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದೀರಾ, ಈಗ ನನ್ನ ಏಜ್ ಬಂದ್ಬಿಟ್ಟು 25 ವರ್ಷ ಅನ್ಕೊಳ್ಳಿ, ನಾನೀಗ ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದೀನಿ, ನಾನು ಇದನ್ನ ಕಟ್ಕೊಂಡು ಹೋಗ್ತೀನಿ, ನೆಕ್ಸ್ಟ್ 5 ವರ್ಷ ಕಟ್ತೀನಿ, ಆಮೇಲೆ ನನಗೆ ಈ ಪ್ಲಾನೇ ಬೇಡ, ಇಷ್ಟ ಆಗಲಿಲ್ಲ, ನಾನು ಬೇರೆ ಪ್ಲಾನ್ಗೆ ಹೋಗ್ಬೇಕಂದ್ರೆ ನೀವೇನಾದರೂ ಈ ಪ್ಲಾನ್ನ ಎಕ್ಸಿಟ್ ಆಗ್ತಿದ್ದೀರಾ ಅಂದರೆ ಇಷ್ಟು ದಿವಸ ಏನೇನು ಕಟ್ಟಿದ್ದೀರಲ್ಲ ಆ ದುಡ್ಡೆಲ್ಲನೂ ವಾಪಸ್ ಬರುತ್ತೆ, ಬಟ್ ನಿಮ್ಮ ಪಾಲಿಸಿನೂ ಸ್ಟಾಪ್ ಆಗುತ್ತೆ. ಬಟ್ ನೀವು ಇಷ್ಟು ದಿವಸ ಏನೇನು ಕಟ್ಟಿದ್ದೀರಲ್ಲ ಆ ದುಡ್ಡೆಲ್ಲೂ ವಾಪಸ್ ಬರುತ್ತೆ ನಿಮಗೆ. ಇದರಲ್ಲೂ ಕೂಡ ರೆಗ್ಯುಲರ್ ಪ್ಲಾನ್ಗಿನ ದುಡ್ಡು ಜಾಸ್ತಿ ಇರುತ್ತೆ. ಆದರೆ ನೀವು ಯಾವಾಗ ಬೇಕಿರೋ ಎಕ್ಸಿಟ್ ಆಗ್ಬೋದು, 2 ವರ್ಷ ಬೇಕಿರೋ ಬಿಟ್ಟು ಎಕ್ಸಿಟ್ ಆಗ್ಬೋದು, 3 ವರ್ಷ ಬೇಕಿರೋ ಬಿಟ್ಟು ಎಕ್ಸಿಟ್ ಆಗ್ಬೋದು, ನಿಮ್ಗೆ ಕಟ್ಟಿರೋ ದುಡ್ಡು ವಾಪಸ್ ಬರುತ್ತೆ. ಅದಕ್ಕೇ ನೋ ಕಾಸ್ಟ್. ನೋ ಕಾಸ್ಟ್ ಅಂದರೆ ನಿಮ್ಗೆ ಏನು ದುಡ್ಡು ಕೈಯಿಂದ ಕೊಡ್ತಾ ಇಲ್ಲ ನೀವು, ಅದಕ್ಕೆ ಇದನ್ನ ನೋ ಕಾಸ್ಟ್ ಅಂತಾರೆ. ನೋ ಕಾಸ್ಟ್ ಅಂದ್ರೆ ನೀವು ಕೈಯಿಂದ ಯಾವುದೇ ತರ ದುಡ್ಡನ್ನ ಪೇ ಮಾಡ್ತಾ ಇಲ್ಲ, ಪೇ ಮಾಡಿದ್ರು ಕೂಡ ಆ ದುಡ್ಡು ನಿಮಗೆ ವಾಪಸ್ ಬರ್ತಾ ಇದೆ. ನೀವು 50 ವರ್ಷಕ್ಕೆ ಬೇಕಿರೋ ಎಕ್ಸಿಟ್ ಆಗ್ಬೋದು, 40 ವರ್ಷಕ್ಕೆ ಬೇಕಿರೋ ಎಕ್ಸಿಟ್ ಆಗ್ಬೋದು, ನಿಮ್ಗೆ 60 ವರ್ಷ ಇದ್ರಾಗ ಬೇಕಿರೋ ಎಕ್ಸಿಟ್ ಆಗ್ಬೋದು. ಅವಾಗ ನೀವು ಇಷ್ಟು ದಿವಸ ಏನೇನು ಕಟ್ಟಿದಿರಲ್ಲ ಆ ದುಡ್ಡೆಲ್ಲನೂ ವಾಪಸ್ ಬರುತ್ತೆ ವಿತೌಟ್ GST. GST ಏನು ನಿಮ್ಮ ಹತ್ರ ಇದರಲ್ಲಿ ಏನು ಮಾಡ್ತಾರೆ, 1,000 ರೂಪಾಯಿ ತೊಗೊಂಡಿದ್ರೆ 1,000 ರೂಪಾಯಿಗೆ 18% GST ಹಾಕಿರ್ತಾರೆ. 18% GST ಗೌರ್ಮೆಂಟ್ಗೆ ಹೋಗುತ್ತೆ, ಗೌರ್ಮೆಂಟ್ ವಾಪಸ್ ಕೊಡಲ್ಲ. ಬಟ್ ನಿಮ್ಮ ಹತ್ರ ಏನು ಇಸ್ಕೊಂಡಿರ್ತಾರಲ್ಲ, ಈಗ ಪಾಲಿಸಿ ಹೋಲ್ಡರ್ ಹತ್ರ ಏನು ಇಸ್ಕೊಂಡಿರ್ತಾರಲ್ಲ 1,000 ರೂಪಾಯಿ, ಆ 1,000 ರೂಪಾಯಿಗೆ ನಿಮ್ಗೆ ಅಷ್ಟು ದುಡ್ಡು ವಾಪಸ್ ಬರುತ್ತೆ. ಬಟ್ ನನ್ನ ಸಜೆಷನ್ ಏನಂದ್ರೆ ನೀವು ರೆಗ್ಯುಲರ್ ಪ್ಲಾನಲ್ಲೇ ಹೋಗಿ. ರೆಗ್ಯುಲರ್ ಪ್ಲಾನಲ್ಲೇ ಹೋದಾಗ ನಿಮ್ದು ಕಾಸ್ಟ್ ತುಂಬಾ ಕಡಿಮೆ ಇರುತ್ತೆ, ನಿಮಗೆ ಈ ದುಡ್ಡು ವಾಪಸ್ ಬರುತ್ತೆ 60 ವರ್ಷ ಬಿಟ್ಟು ಅಂದಾಗ ಆ ಟೈಮಲ್ಲಿ ಈ ದುಡ್ಡು ನಿಮಗೆ ಲೆಕ್ಕಕ್ಕೆ ಇರಲ್ಲ, ಆ ಟೈಮಲ್ಲಿ ಈ ದುಡ್ಡು ಅಷ್ಟು ವ್ಯಾಲ್ಯೂ ಇರಲ್ಲ. 60 ವರ್ಷ ಬಿಟ್ಬಿಟ್ಟು ನೀವು ಈಗ ಏನೇನು ಕಟ್ಕೊಂಡು ಬಂದಿದ್ದೀರಲ್ಲ ಈ ದುಡ್ಡು ನೀವು ಇವಾಗೆಲ್ಲ ವಾಪಸ್ ತೊಗೊಂಡಾಗ ಆ ದುಡ್ಡು ಅಷ್ಟೊಂದು ವ್ಯಾಲ್ಯೂ ಇರಲ್ಲ. ಅದಕ್ಕೆ ರೆಗ್ಯುಲರ್ ಪ್ಲಾನೇ ತಗೊಂಡು ತಿಂಗಳ ತಿಂಗಳ ಕಟ್ಕೊಂಡು ಹೋಗಿ. 500 ರೂಪಾಯಿ ದೊಡ್ಡ ಅಮೌಂಟೇ ಅಲ್ಲ, ಈಗ ಅದು ಏಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೋಡಿ, ಈಗ ನನ್ನ ಏಜ್ ಬಂದ್ಬಿಟ್ಟು 30 ಇಯರ್ಸು, ನಾನು 25 ವರ್ಷ ಇರ್ಬೇಕಾದ್ರೆ ಒಂದು ಟರ್ಮ್ ಇನ್ಶೂರೆನ್ಸ್ ತೊಗೊಂಡಿದ್ದೆ, ಅವಾಗ ನಾನು ತೊಗೊಂಡಿದ್ದು 50 ಲಕ್ಷಕ್ಕೆ, ಅವಾಗ ನಾನು ಕಟ್ತಿದ್ದು ಅದಕ್ಕೆ 400 ರೂಪಾಯಿ ಪರ್ ಮಂತ್. ಇವಾಗಲೂ ಕೂಡ ಸೇಮ್ ಅಮೌಂಟೇ ಕಟ್ತಿದ್ದೀನಿ, 400 ರೂಪಾಯಿ ಪರ್ ಮಂತೇ ಕಟ್ತಿದ್ದೀನಿ. ಇವಾಗ ಸ್ವಲ್ಪ ನಂದು ಕವರ್ ಜಾಸ್ತಿ ಮಾಡ್ಕೊಂಡಿದ್ದೀನಿ, 1.5 ಕೋಟಿ ಮಾಡ್ಕೊಂಡಿದ್ದೀನಿ. ಬಟ್ ಅವಾಗ ನಾನು ತೊಗೊಂಡಿದ್ದು 50 ಲಕ್ಷ, ಅವಾಗ ನನಗೆ ಮದುವೆ ಇದ್ವಿ ಏನಾಗಿರಲಿಲ್ಲ, ನನ್ನ ತಂದೆ ತಾಯಿಗೋಸ್ಕರ ತೊಗೊಂಡಿದ್ದೆ. ಈಗ ಮದುವೆ ಆದಮೇಲೆ ಮತ್ತೆ ಎಕ್ಸ್ಟ್ರಾ 1 ಕೋಟಿ ತಗೊಂಡೆ. ಅದೇ ಥರ ನೀವೇನಾದರೂ ಯಂಗ್ ಏಜಲ್ಲಿ ಟರ್ಮ್ ಇನ್ಶೂರೆನ್ಸ್ನ ಪರ್ಚೇಸ್ ಮಾಡಿದ್ರೆ ಇದ್ರ ಬ್ಯೂಟಿ ಏನಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದು ಪ್ರೈಸ್ ಇನ್ಕ್ರೀಸ್ ಆಗೋದೇ ಇಲ್ಲ. ಇನ್ನು 30 ವರ್ಷ ಬಿಟ್ಬಿಟ್ಟು ಪ್ರೈಸ್ ಸೇಮ್ ಇರುತ್ತೆ. ನಿಮ್ಗೆ 25 ಇದ್ದಾಗ 35 ವರ್ಷ ಆದರೂ ಕೂಡ ನೀವು ಸೇಮ್ 50 ಲಕ್ಷಕ್ಕೆ ಏನು ಇವಾಗ ಕಟ್ತಿದ್ರೋ ಸೇಮ್ ಅವಾಗಲೂ ಅಷ್ಟೇ ಕಟ್ತಿರ್ತೀರ. ಇದರಲ್ಲಿ ಇನ್ಫ್ಲೇಷನ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಮುಂದೆ ಏನಾದರೂ ಎಕ್ಸ್ಟ್ರಾ ಬೇಕು ಅನ್ನಿಸ್ದಂಗ ನೀವು ಹೊಸ ಪಾಲಿಸಿ ತೊಗೊಳ್ಳಿ. ಆಮೇಲೆ ಮುಂದೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮಗೆ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ ಗೊತ್ತಾ, ನಮಗೆ ಇರಬರ ಕಾಯಿಲೆ ಎಲ್ಲ ಬರ್ತವೆ. ಈಗಿನ ಕಾಲದಲ್ಲಿ 30-35 ವರ್ಷಕ್ಕೆಲ್ಲ BP ಶುಗರ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಇನ್ಶೂರೆನ್ಸ್ ಅವರು ರಿಜೆಕ್ಟ್ ಮಾಡೋ ಚಾನ್ಸ್ ಜಾಸ್ತಿ ಇರುತ್ತೆ, ಅವರಿಗೆ ರಿಸ್ಕ್ ಆಗುತ್ತೆ. ಅದಕ್ಕೋಸ್ಕರ ಅವ್ರು ರಿಜೆಕ್ಟ್ ಮಾಡಿಬಿಡ್ತಾರೆ ಇನ್ಶೂರೆನ್ಸ್ನ, ನಿಮಗೆ ಕೊಡೋದೇ ಇಲ್ಲ. ನೀವು ಎಷ್ಟೇ ದುಡ್ಡು ಕೊಟ್ಟರು ಕೊಡಲ್ಲ. ಅದಕ್ಕೆ ಸೇಫರ್ ಸೈಡಲ್ಲಿ ನಾವು ಹೆಂಗಾಗಿರ್ಬೇಕಾರೆ, ಹೆಲ್ತಿಯಾಗಿರ್ಬೇಕಾರೆ ಒಂದು ತೊಗೊಂಡು ಇಟ್ಕೊಂಡ್ಬಿಟ್ರೆ ಬೆಸ್ಟು. ಈಗ ನಾವೇ ಅಲ್ಲಿ ರೋಡಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಿರ್ತೀವ, ನಮಗೇನಾದರೂ ಆಯಿತು ಅಂದರೆ ಅದು ನಮ್ಮ ಪೇರೆಂಟ್ಸಿಗೆ ಯೂಸ್ ಆಗುತ್ತೆ. ಆಮೇಲೆ ನೀವು ಮದುವೆ ಆದಮೇಲೆ ನಿಮ್ಮ ಡಿಪೆಂಡೆಂಟ್ ಇನ್ನೊಬ್ರು ಜಾಸ್ತಿ ಆಗ್ತಾರೆ, ಅವಾಗ ನೀವು ಇದನ್ನು ಜಾಸ್ತಿ ಮಾಡ್ಕೊಳ್ಳಿ. ಈಗ ನಿಮಗೆ 50 ಲಕ್ಷ ತೊಗೊಂಡಿದ್ದೀರಾ ಅಂದರೆ ಆಮೇಲೆ ಅದನ್ನು ಬೇಕಾದ್ರೆ 1 ಕ್ರೋರ್ ಮಾಡ್ಕೊಳ್ಳಿ, 2 ಕ್ರೋರ್ ಮಾಡ್ಕೊಳ್ಳಿ. ನಿಮ್ಮ ಇನ್ಕಮ್ ಯಾವ ಥರ ಇರುತ್ತೋ ಆ ಥರ ಜಾಸ್ತಿ ಮಾಡ್ಕೊಳ್ಳಿ. ಎಷ್ಟು ಕಟ್ಟೋಕ್ಕಾಗುತ್ತೋ ಅಷ್ಟು. 500 ರೂಪಾಯಿ ತಿಂಗಳ ಕಟ್ಟೋದು ದೊಡ್ಡದೇ ಅಲ್ಲ ನನ್ನ ಪ್ರಕಾರ. ಯಾಕಂದರೆ ಈಗ ಡೈಲಿ ಒಂದು ಟೀ ಕುಡಿದ್ರೆ ಬೆಂಗಳೂರಲ್ಲಿ 15 ರೂಪಾಯಿ ಒಂದು ಟೀ, 15 ರೂಪಾಯಿ ಒಂದು ಟೀ, ನೀವು 30 ದಿವಸನೂ ಹೊರಗಡೆ ಒಂದೇ ಒಂದು ಟೀ 30 ದಿವಸನೂ ಕುಡಿದಿದ್ದೀರಾ ಅಂದರೆ 500 ರೂಪಾಯಿ. ಆ ಟೀ ಕಾಸ್ಟಲ್ಲಿ ನಿಮಗೆ ಒಂದು ಇನ್ಶೂರೆನ್ಸ್ ಸಿಗುತ್ತೆ, ಅದೆಷ್ಟು, 50 ಲಕ್ಷದಿಂದ 1 ಕೋಟಿವರೆಗೂ ಸಿಗುತ್ತೆ. ನಿಮ್ಮ ಏಜ್ ಕಮ್ಮಿ ಇದ್ದರೆ, ನಿಮ್ದು ಏನಾದರೂ 20-19 ಏಜ್ ಇದ್ದರೆ ಬರೀ 500 ರೂಪಾಯಿಗೆ 1 ಕೋಟಿವರೆಗೂ ಸಿಗುತ್ತೆ. ಸ್ವಲ್ಪ ಏಜ್ ಜಾಸ್ತಿ ಆಗ್ತಾ ಆಗ್ತಾ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ, ಯಾಕಂದರೆ ರಿಸ್ಕ್ ಜಾಸ್ತಿ ಆದಂಗೆ ಇನ್ಶೂರೆನ್ಸ್ ಪ್ರೀಮಿಯಂ ಕೂಡ ಜಾಸ್ತಿ ಆಗುತ್ತೆ. ಹಾಗಿದ್ರೆ ಈ ಟರ್ಮ್ ಇನ್ಶೂರೆನ್ಸ್ನ ಯಾವ ಥರ ಪರ್ಚೇಸ್ ಮಾಡೋದು? ನೀವು ಟರ್ಮ್ ಇನ್ಶೂರೆನ್ಸ್ ಪರ್ಚೇಸ್ ಮಾಡಬೇಕಂದ್ರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಪಾಲಿಸಿ ಬಜಾರ್ದ ಲಿಂಕ್ ಇದೆ, ಆ ಲಿಂಕಲ್ಲಿ ಹೋಗಿ ನೀವು ಟರ್ಮ್ ಇನ್ಶೂರೆನ್ಸ್ನ ಪರ್ಚೇಸ್ ಮಾಡ್ಬೋದು. ಈ ಪಾಲಿಸಿ ಬಜಾರ್ ಬಂದ್ಬಿಟ್ಟು ಯಾವುದೇ ಥರ ಇನ್ಶೂರೆನ್ಸ್ ಕಂಪ್ನಿ ಅಲ್ಲ, ಇಲ್ಲಿ ಪಾಲಿಸಿ ಬಜಾರಿಂದ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಏನು ಬೆನಿಫಿಟ್ ಸಿಗುತ್ತೆ ಅಂದರೆ ನೀವು ಕಂಪೇರ್ ಮಾಡ್ಕೊಬೋದು, ಈ ಇನ್ಶೂರೆನ್ಸ್ ಚೆನ್ನಾಗಿರುತ್ತಾ, ಈ ಇನ್ಶೂರೆನ್ಸ್ ಚೆನ್ನಾಗಿರುತ್ತೆ ಅಂತ ನೀವು ಕಂಪೇರ್ ಮಾಡಿ ನೋಡಿ ಬೈ ಮಾಡ್ಬೋದು. ಇದರಲ್ಲಿ 20ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಕಂಪ್ನಿಗಳಿದ್ದಾವೆ. ನೀವು ಒಂದು ಇನ್ಶೂರೆನ್ಸ್ನ ಇನ್ನೊಂದು ಇನ್ಶೂರೆನ್ಸ್ ಜೊತೆ ಕಂಪೇರ್ ಮಾಡಿಬಿಟ್ಟು ಪ್ರೈಸು ನೋಡ್ಬೋದು, ನಿಮ್ಗೆ ಯಾವ ಪ್ರೈಸ್ ಚೆನ್ನಾಗಿ ಸಿಗ್ತಾ ಇದೆ ಅಂತ ಪ್ರೈಸು ನೋಡ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಆಮೇಲೆ ಪ್ರೈಸ್ ಕಮ್ಮಿ ಇದೆ ಅಂತ ಹೋಗ್ಬಿಟ್ಟು ಯಾವ್ದು ಬೇಕು ಅದನ್ನೇ ಬೈ ಮಾಡಬೇಡಿ. ನೆಕ್ಸ್ಟ್ ನಾನೊಂದ್ಸಲ ವೀಡಿಯೋ ಮಾಡ್ತೀನಿ ಯಾವ ಥರ ನೋಡಿ ನಾವು ಬೈ ಮಾಡಬೇಕು, ಯಾವ ಥರ ಕಂಪೇರ್ ಮಾಡಬೇಕು, ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ನಾವು ಹೆಂಗೆ ಡಿಸೈಡ್ ಮಾಡಬೇಕು, ಇದನ್ನೆಲ್ಲ ನೋಡಿ ಯಾವ ಥರ ನಾವು ಈ ಕಂಪ್ನಿ ಚೆನ್ನಾಗಿದೆ ಈ ಕಂಪ್ನಿ ಚೆನ್ನಾಗಿಲ್ಲ ಅಂತ ಹೇಗೆ ರೇಷಿಯೋಸ್ಗಳು ನೋಡಿ ಡಿಸೈಡ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ಅದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀನಿ. ನೀವು ಇದರಲ್ಲಿ ಪರ್ಚೇಸ್ ಮಾಡಿದ್ರೆ ಕಡಿಮೆ ರೇಟಿಗೆ ಇನ್ಶೂರೆನ್ಸ್ ಸಿಗುತ್ತೆ, ಯಾಕಂದರೆ ಇದು ಕಂಪ್ಲೀಟ್ಲಿ ಆನ್ಲೈನು, ಆನ್ಲೈನ್ ಪ್ರೈಸಲ್ಲೇ ನಿಮಗೆ ಇನ್ಶೂರೆನ್ಸ್ ಸಿಗುತ್ತೆ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಅಲ್ಲಿಗಿನ 10% ಡಿಸ್ಕೌಂಟ್ ಸಿಗುತ್ತೆ ಇದರಲ್ಲಿ, ಯಾಕಂದರೆ ಇದು ಆನ್ಲೈನ್ ಪ್ರೈಸ್ ಆಗಿರೋದ್ರಿಂದ ಇದು ಯಾವುದೇ ಥರ ಕಮಿಷನ್ ತೊಗೊಳಲ್ಲ ಕಸ್ಟಮರಿಂದ, ಅವ್ರು ಡೈರೆಕ್ಟ್ ಕಂಪನಿಯಿಂದ ತೊಗೊಳ್ತಾರೆ, ಕಸ್ಟಮರ್
24/7 ಕ್ಲೇಮ್ ಅಸಿಸ್ಟೆಂಟ್ ಟೀಮ್ ಇರುತ್ತೆ, ಅವ್ರಿಗೆ ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ಕೊಬಹುದು. ನಾನು ಅವಾಗಲೇ ಹೇಳ್ದಂಗೆ ನೀವು ಬೇರೆ ಬೇರೆ ಕಾಯಿಲೆಗಳಿಗೆ ನೀವು ರೈಡರ್ಸ್ನ ಆಡ್ ಮಾಡ್ಕೊಬಹುದು. ಈಗ ಅಕಸ್ಮಾತ್ ನನಗೆ ಆಕ್ಸಿಡೆಂಟ್ ಆದರೆ ಡಬಲ್ ದುಡ್ಡು ಬರಬೇಕು ಅಂತ ಬೇಕರೆ ನೀವು ಸೆಲೆಕ್ಟ್ ಮಾಡ್ಕೊಬಹುದು. ಈಗ ಅಕಸ್ಮಾತ್ ನಾನು ಆಕ್ಸಿಡೆಂಟ್ ಆಗಿ ಸತ್ತರೆ 50 ಲಕ್ಷ ಬರೋ ಜಾಗದಲ್ಲಿ ನನಗೆ 1 ಕೋಟಿ ಬರಬೇಕು, ಡಬಲ್ ಬರಬೇಕು. ಇಲ್ಲ ನೀವು ಬೇರೆ ಬೇರೆ ಕಾಯಿಲೆಗಳಿಂದ ನೀವೇನಾದರೂ ಬೆಡ್ ರೆಡನ್ ಆದರೆ, ಫಸ್ಟ್ಗೆ ಹೇಳಿದೆ ನಾನು ಈ ಥರ ಸೆಲೆಕ್ಟ್ ಮಾಡ್ಕೊಬಹುದು ಅಂತ. ನೀವು ಬೇರೆ ಬೇರೆ ಕಾಯಿಲೆಗಳಿಗೆ ಆ್ಯಡ್ ಆನ್ ತಗೊಂಡ್ಬೋದು, ಕ್ರಿಟಿಕಲ್ ಇಲ್ನೆಸ್ ಆ್ಯಡ್ ಆನ್ ಅಂತ ಬರುತ್ತೆ, ಅದರಲ್ಲಿ ಅಪ್ ಟು 59 ಕಾಯಿಲೆಗಳು ಕವರ್ ಆಗ್ತವೆ. ನೀವೇನಾದರೂ ಅದನ್ನು ತೋರಿಸ್ಬೇಕು ಅನ್ಸ್ಕೊಳ್ಳಿ, ಎಕ್ಸಾಂಪಲ್ ನಾನು 1 ಕ್ರೋರ್ ರೂಪಾಯಿ ಇನ್ಸೂರೆನ್ಸ್ ತಗೊಂಡಾಗ ಎಕ್ಸ್ಟ್ರಾ 10 ಲ್ಯಾಕ್ ರೂಪೀಸ್ ಆರ್ಟ್ ಡಿಸೀಸ್ಗೆ ಅಂತ ತೊಗೊಂಡಿದ್ದೀನಿ. ಇನ್ನು ನನಗೇನಾದರೂ ಆರ್ಟ್ ಡಿಸೀಸ್ ನಲ್ಲಿ ಏನಾದರೂ ಇದು ಬೇಕಾದಾಗ ನನಗೆ 10 ಲ್ಯಾಕ್ ರೂಪೀಸ್ ಎಕ್ಸ್ಟ್ರಾ ಬರುತ್ತೆ, ನನಗೆ 10 ಲ್ಯಾಕ್ಸ್ ರೂಪೀಸ್ ಕ್ಯಾಶೇ ಕೊಟ್ಬಿಡ್ತಾರೆ, ಅದನ್ನು ನಾನು ಯೂಸ್ ಮಾಡ್ಕೊಬೋದು. ಅದೇ ಥರ ಕ್ಯಾನ್ಸರ್ಗಳಿಗೆ, ಬೇರೆ ಬೇರೆ ಕಾಯಿಲೆಗಳಿಗೆ ಅಪ್ ಟು 59 ಕಾಯಿಲೆಗಳಿಗೆ ಬರುತ್ತೆ, ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಆಮೇಲೆ ನೀವು ಈ ಪಾಲಿಸಿನ ಅಪ್ ಟು 80 ಇಯರ್ವರೆಗೂ ತಾಣ್ಬೋದು. ಈ ಟರ್ಮ್ ಇನ್ಶೂರೆನ್ಸ್ ಇಂದ ಇನ್ನೊಂದು ಮೇಜರ್ ಬೆನಿಫಿಟ್ ಏನಂದ್ರೆ ನಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಅಂಡರ್ 80Cನಲ್ಲಿ ನಾವು ಅಪ್ ಟು 1.5 ಲ್ಯಾಕ್ಸ್ವರೆಗೂ ನಾವು ಟ್ಯಾಕ್ಸ್ ಬೆನಿಫಿಟ್ ತಗೊಳ್ಬಹುದು. ನೀವು ವರ್ಷ ಏನು ಪ್ರೀಮಿಯಂ ಪೇ ಮಾಡ್ತಿದ್ದೀರಲ್ಲ, ಈಗ 12,000 13,000, ಅದನ್ನ ಅಪ್ ಟು 1.5 ಲ್ಯಾಕ್ಸ್ವರೆಗೂ ಆ ಥರ ತೋರಿಸ್ಬೋದು. ಈಗ ನಿಮಗೆ ಕ್ಲೈಮ್ ಟೈಮಲ್ಲಿ ಏನಾದರೂ ಹೆಲ್ಪ್ ಬೇಕಂದಾಗ ಪಾಲಿಸಿ ಬಜಾರ್ದು ಟೀಮೇ ಇದೆ, ಆಫ್ಲೈನ್ ಟೀಮ್. ಅವ್ರು ನಿಮ್ಮ ಮನೆಗೆ ಬಂದ್ಬಿಟ್ಟು ಬೇಕರೆ ಡಾಕ್ಯುಮೆಂಟ್ ಪ್ರೋಸೆಸ್ ಏನೇನು ಬೇಕು, ಯಾವ್ದ್ಯಾವ್ದು ಡೆತ್ ಸರ್ಟಿಫಿಕೇಟ್ ಏನೇನು ಬೇಕು ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳಕ್ಕೆ ಅವ್ರು ನಿಮ್ಮ ಮನೆಗೆ ಬಂದ್ಬಿಟ್ಟು ಹೆಲ್ಪ್ ಮಾಡ್ತಾರೆ, ಯಾವ ಥರ ಕ್ಲೈಮ್ ಮಾಡ್ಕೊಬೋದು ಏನು ಅಂತ. ನೀವೇನಾದರೂ ಟರ್ಮ್ ಇನ್ಶೂರೆನ್ಸ್ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಪಾಲಿಸಿ ಬಜಾರ್ದು, ನೀವು ಆ ಲಿಂಕ್ ಯೂಸ್ ಮಾಡಿಕೊಂಡು ಬೈ ಮಾಡಿದ್ರೆ ನಿಮ್ಗೆ ಅಪ್ ಟು 10% ವರೆಗೂ ಡಿಸ್ಕೌಂಟ್ ಸಿಗುತ್ತೆ. ಇವಾಗಲೇ ಹೋಗಿ ಪರ್ಚೇಸ್ ಮಾಡಿ.